ಥೈಲ್ಯಾಂಡ್ ಆಗ್ನೇಯ ಏಷ್ಯಾದಲ್ಲಿರುವ ಒಂದು ಪ್ರಮುಖ ದೇಶ. ಈ ದೇಶವನ್ನು ಹಿಂದೆ ಸಿಯಾಮ್ ಎಂದು ಕರೆಯುತ್ತಿದ್ದರು. May 11, 1949 ಥೈಲ್ಯಾಂಡ್ ಎಂದು ನಾಮಕರಣವಾಯಿತು. ಥಾಯ್ ಭಾಷೆಯಲ್ಲಿ ಥಾಯ್ ಎಂದರೆ ಸ್ವಾತಂತ್ರ್ಯ ಎಂದು ಅರ್ಥ. ಬ್ಯಾಂಕಾಕ್ ನಗರವು ಈ ದೇಶದ ರಾಜಧಾನಿ ಮತ್ತು ದೊಡ್ಡ ನಗರ. ಈ ನಗರವು ಜನಸಂಖ್ಯೆಯ ಪ್ರಕಾರ ವಿಶ್ವದಲ್ಲೇ 22ನೆಯ ಅತ್ಯಂತ ದೊಡ್ಡ ನಗರವಾಗಿದ್ದು ಸುಮಾರು 80 ಲಕ್ಷ ಜನರ ವಾಸಸ್ಥಳವಾಗಿದೆ. ಬನ್ನಿ, ಈ ದೇಶದ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ದೇಶದ 95% ನಿವಾಸಿಗಳು ಬೌದ್ಧ ಧರ್ಮದವರಾಗಿದ್ದಾರೆ. ಅಲ್ಲದೆ ಈ ದೇಶದಲ್ಲಿ ಇಂದಿಗೂ ರಾಜಪ್ರಭುತ್ವ ಆಳಿಕೆ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ಥೈಲ್ಯಾಂಡ್ನ ಹೊಸ ರಾಜನಾಗಿ ಯುವರಾಜ ವಾಜಿರಲಾಂಗ್ ಕೊರ್ನ್ ಅವರನ್ನು ಡಿಸೆಂಬರ್ 2016 ನೇಮಕ ಮಾಡಲಾಗಿತ್ತು. ಈ ದೇಶದ ಬ್ಯಾಂಕಾಕ್ ಸಿಟಿಯು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವ ನಗರವಾಗಿದೆ. ಥೈಲ್ಯಾಂಡ್ ದೇಶದಲ್ಲಿ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಗೋಲ್ಡ್ ಬುದ್ಧ ಪ್ರತಿಮೆ ಇದೆ. $250 ಮಿಲಿಯನ್ ಬೆಲೆ ಬಾಳುವ ಈ ಪ್ರತಿಮೆಯ ತೂಕ 5,500 ಕೆಜಿಗಳು. ಪ್ರಪಂಚದ ಅತ್ಯಂತ ದೊಡ್ಡದಾದ ರೆಸ್ಟೋರೆಂಟ್ಗಳು ಮತ್ತು ಅತ್ಯಂತ ಎತ್ತರವಾದ ಬಿಲ್ಡಿಂಗ್ ಹೋಟೆಲ್ಗಳು ಈ ದೇಶದಲ್ಲಿವೆ. ಜಗತ್ತಿನಲ್ಲೇ ಅತಿ ಹೆಚ್ಚು ಪ್ರವಾಸಿಗರನ್ನ ಹೊಂದಿರುವ ಈ ದೇಶದ ಬ್ಯಾಂಕಾಕ್ ಸಿಟಿಯು ವರ್ಷವೊಂದಕ್ಕೆ 16 ಮಿಲಿಯನ್ ಪ್ರವಾಸಿಗರ ತಾಣವಾಗಿದೆ. ಥೈಲ್ಯಾಂಡ್ ದೇಶವು 1,300 ದ್ವೀಪಗಳನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಕೃಷಿ ಮತ್ತು ಪ್ರವಾಸೋದ್ಯಮ ಈ ದೇಶದ ಮುಖ್ಯ ಆದಾಯ ಮೂಲವಾಗಿದೆ. ಭಾರತದ ನಂತರ ಅತ್ಯಂತ ಹೆಚ್ಚು ಅಕ್ಕಿಯನ್ನು ಜಗತ್ತಿಗೆ ರಫ್ತು ಮಾಡುವ ದೇಶ ಥೈಲ್ಯಾಂಡ್. ಈ ದೇಶದಲ್ಲಿ 40,000 ದೇವಾಲಯಗಳನ್ನು ಕಾಣಬಹುದು. ಅಲ್ಲದೆ ಹಿಂದೂ ದೇವಾಲಯಗಳು ಕೂಡ ಈ ದೇಶದಲ್ಲಿವೆ. 2004 ಥೈಲ್ಯಾಂಡ್ ದೇಶದಲ್ಲಿ ಉಂಟಾದ ಸುನಾಮಿಯು 8,000 ಜನರನ್ನು ಬಲಿ ತೆಗೆದುಕೊಂಡಿತ್ತು. ಈ ದೇಶದ ಬ್ಯಾಂಕಾಕ್ ಸಿಟಿಯ ಪೊಲೀಸರು ಯಾವಾಗಲೂ ಫೇಸ್ ಮಾಸ್ಕ್ ಅನ್ನು ಧರಿಸುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಈ ನಗರವು ತುಂಬಾನೇ ವಾಯುಮಾಲಿನ್ಯಕ್ಕೆ ಕಾರಣವಾಗಿರುವುದು. ಇಲ್ಲಿನ 20% ಪೊಲೀಸರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಬಾಕ್ಸಿಂಗ್ ಈ ದೇಶದ ರಾಷ್ಟ್ರೀಯ ಆಟ. ಇದನ್ನು ಇಲ್ಲಿ ದ ಆರ್ಟ್ ಆಫ್ 8 ಲಿಂಬ್ಸ್ ಅಂತ ಕರೆಯುತ್ತಾರೆ. ಈ ದೇಶದಲ್ಲಿ ಬಹಳ ಕಟ್ಟುನಿಟ್ಟಿನ ಕಾನೂನುಗಳಿವೆ. ಡ್ರಗ್ಸ್ಗೆ ಒಳಗಾದರೆ ಈ ದೇಶದಲ್ಲಿ ಮರಣದಂಡನೆಯೇ ಶಿಕ್ಷೆ. ಅಲ್ಲದೆ ಪಬ್ಲಿಕ್ ಸ್ಥಳಗಳಲ್ಲಿ ಶರ್ಟ್ ಇಲ್ಲದೆ ನಡೆದಾಡುವುದು ಕೂಡ ಜೈಲುವಾಸಕ್ಕೆ ಕಾರಣವಾಗುತ್ತದೆ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ಮೀನು ವೇಲ್ ಶಾರ್ಕ್ ಈ ದೇಶದ ಸಮುದ್ರದಲ್ಲಿ ಕಂಡುಬರುತ್ತವೆ. ಆರ್ಚಿಡ್ ಹೂಗಳನ್ನು ಜಗತ್ತಿಗೆ ಅತಿ ಹೆಚ್ಚು ರಫ್ತು ಮಾಡುವ ದೇಶ ಥೈಲ್ಯಾಂಡ್. ಶ್ರೀಮಂತ ರಾಷ್ಟ್ರಗಳಲ್ಲಿ ಥೈಲ್ಯಾಂಡ್ ದೇಶವು ಕೂಡ ಒಂದಾಗಿದ್ದು $560 ಬಿಲಿಯನ್ ಆಸ್ತಿಯನ್ನ ಹೊಂದಿದೆ. ಈ ರಾಷ್ಟ್ರವು ಶ್ರೀಮಂತವಾದ ರಾಷ್ಟ್ರಗಳಲ್ಲಿ 21ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಥೈಲ್ಯಾಂಡ್ ದೇಶದ ಬಗ್ಗೆ ಕುತೂಹಲಕಾರಿ ವಿಷಯಗಳು. ಸುಮಾರು 7,000 ದ್ವೀಪಗಳನ್ನು ಹೊಂದಿರುವ ದೇಶ ಫಿಲಿಪೈನ್ಸ್. ಈ ದೇಶವು ಆಗ್ನೇಯ ಏಷ್ಯಾದಲ್ಲಿರುವ ಒಂದು ಸುಂದರ ದ್ವೀಪಗಳ ದೇಶ. ಸುಮಾರು 3,00,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು 10 ಕೋಟಿ ಜನಸಂಖ್ಯೆ ಇರುವ ದೇಶವಾಗಿದೆ. ಈ ದೇಶದ ರಾಜಧಾನಿ ಮನಿಲಾ. ಈ ನಗರವು ಪ್ರಪಂಚದ ಅತಿ ಜನಸಾಂದ್ರತೆ ನಗರ ಪ್ರದೇಶಗಳಲ್ಲೊಂದಾಗಿದೆ. ಬನ್ನಿ, ಈ ದೇಶದ ಬಗ್ಗೆ ಇನ್ನಷ್ಟು ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ. ಜಗತ್ತಿನಲ್ಲೇ ಅತಿ ಹೆಚ್ಚು ಕ್ರಿಶ್ಚಿಯನ್ ಧರ್ಮದವರು ವಾಸ ಮಾಡುತ್ತಿರುವ ದೇಶ ಫಿಲಿಪೈನ್ಸ್. ಈ ದೇಶದ ಹೆಚ್ಚಿನ ಜನ ರೋಮನ್ ಕ್ಯಾಥೋಲಿಕ್ನ ಪಾಲನೆ ಮಾಡುತ್ತಾರೆ. ನೋಕಿಯಾ ಹಾಗೂ ಸೋನಿ ಎರಿಕ್ಸನ್ ಹೀಗೆ ದೊಡ್ಡ ದೊಡ್ಡ ಕಂಪನಿಗಳ ಮೊಬೈಲ್ ಚಿಪ್ಗಳು 80%ನಷ್ಟು ಫಿಲಿಪೈನ್ಸ್ ದೇಶದಲ್ಲೇ ತಯಾರಾಗುತ್ತದೆ. ಅಲ್ಲದೆ ಈ ದೇಶದಲ್ಲಿ ಮೊಬೈಲ್ ಅಪ್ಲಿಕೇಶನ್ಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ತಯಾರಾಗ್ತವೆ. ಇದು ಈ ದೇಶದ ಒಂದು ಆದಾಯದ ಮೂಲವೂ ಕೂಡ ಆಗಿದೆ. ಈ ದೇಶದಲ್ಲಿ
ಅತ್ಯಂತ ಹೆಚ್ಚು ಬಾರಿ ಭೂಕಂಪಗಳು ಆಗುತ್ತದೆ. ಒಂದು ದಿನಕ್ಕೆ ಸರಿಸುಮಾರು 20 ಭೂಕಂಪಗಳು ಈ ದೇಶದಲ್ಲಿ ನಡೆಯುತ್ತದೆ. ವಿಶ್ವದಲ್ಲೇ ಅತ್ಯಂತ ಹೆಚ್ಚು ತೆಂಗಿನಕಾಯಿಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ದೇಶ ಫಿಲಿಪೈನ್ಸ್. ಅಲ್ಲದೆ ಇಲ್ಲಿ ಅತ್ಯಂತ ಹೆಚ್ಚು ಹಣ್ಣುಗಳನ್ನು ಬೆಳೆಯಲಾಗುತ್ತೆ. 2010ರಲ್ಲಿ 20 ಮಿಲಿಯನ್ ಟನ್ನಷ್ಟು ಹಣ್ಣುಗಳನ್ನು ಉತ್ಪಾದನೆ ಮಾಡಲಾಗಿತ್ತು. ಈ ದೇಶದವರು ಸೋಷಿಯಲ್ ಮೀಡಿಯಾಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುತ್ತಾರೆ. 2009ರಲ್ಲಿ 100 ಕೋಟಿಗೂ ಅಧಿಕ SMSಗಳನ್ನು ಈ ದೇಶದವರು ಕಳುಹಿಸಿದ್ದಾರೆ. ಫಿಲಿಪೈನ್ಸ್ನ ಜೆಲ್ಲಿ ಫಿಶ್ ಸರೋವರ ಪ್ರಪಂಚದಲ್ಲೇ ಪ್ರಸಿದ್ಧಿ ಪಡೆದಿದ್ದು, ಈ ಸರೋವರದಲ್ಲಿ 1 ಕೋಟಿಗೂ ಅಧಿಕ ಜೆಲ್ಲಿ ಫಿಶ್ಗಳು ಕಂಡುಬರುತ್ತದೆ. ಜಗತ್ತಿನ 10 ಅತಿದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ 3 ಶಾಪಿಂಗ್ ಮಾಲ್ಗಳು ಫಿಲಿಪೈನ್ಸ್ ದೇಶದಲ್ಲಿವೆ. ಈ ದೇಶದ ಜನಪ್ರಿಯ ಆಟ ಅದು ಬಾಸ್ಕೆಟ್ಬಾಲ್. ಈ ದೇಶದ ಧ್ವಜ ಯುದ್ಧ ಮತ್ತು ಶಾಂತಿ ಎರಡನ್ನ ಸೂಚಿಸುತ್ತದೆ. ಈ ಧ್ವಜದ ಕೆಂಪು ಬಣ್ಣ ಯುದ್ಧದ ಸಂಕೇತವಾದರೆ ನೀಲಿ ಬಣ್ಣ ಶಾಂತಿಯ ಸಂಕೇತವಾಗಿದೆ. ಫಿಲಿಪೈನ್ಸ್ ದೇಶದಲ್ಲಿ 13ನೇ ಅಂಕೆಯನ್ನು ಅಶುಭ ಅಂತ ನಂಬಲಾಗಿದೆ. ಹಾಗಾಗಿ 13ನೇ ತಾರೀಕಿನಂದು ಈ ದೇಶದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವುದಿಲ್ಲ. ಈ ದೇಶದಲ್ಲಿ ಒಂದೇ ಸರ್ಕಾರ ಆಡಳಿತ ಮಾಡುತ್ತೆ. ಆದರೆ ಅತಿ ಹೆಚ್ಚು ಮುಸ್ಲಿಂ ಜನ ಸಮುದಾಯ ಹೊಂದಿರುವ ಈ ದೇಶದ ಒಂದು ಜಾಗದಲ್ಲಿ ಮಾತ್ರ ಮುಸ್ಲಿಂ ಸ್ವತಂತ್ರ ಸರ್ಕಾರ ಆಡಳಿತ ಮಾಡುತ್ತದೆ. ಈ ದೇಶದಲ್ಲಿರುವ ಸರೋವರಗಳು ಬೇರೆ ದೇಶದ ಸರೋವರಗಳಿಗಿಂತ ಭಯಾನಕ ಸರೋವರಗಳಾಗಿವೆ. ಯಾಕೆಂದರೆ ಈ ಸರೋವರಗಳಲ್ಲಿ ಅತ್ಯಂತ ಹೆಚ್ಚು ಮೊಸಳೆಗಳು ಮತ್ತು ಕಾಡುಗಳಲ್ಲಿ ವಿಷಜಂತು ಹಾವುಗಳು ಕಾಣಸಿಗುತ್ತವೆ. ಈ ದೇಶದಲ್ಲಿ 50% ಮಹಿಳೆಯರು ನರ್ಸುಗಳೇ ಆಗಿದ್ದಾರೆ. ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿರುವ ನರ್ಸುಗಳು 25%ರಷ್ಟು ಈ ದೇಶದವರೇ ಆಗಿದ್ದಾರೆ. ಈ ದೇಶದ ಜನರು 100ಕ್ಕೂ ಅಧಿಕ ಭಾಷೆಯನ್ನು ಮಾತನಾಡುತ್ತಾರೆ. ಇಂಗ್ಲಿಷ್ ಮತ್ತು ಫಿಲಿಪೈನು ಈ ದೇಶದ ಪ್ರಮುಖ 2 ಭಾಷೆಗಳು. 5 ಕೋಟಿಗೂ ಅಧಿಕ ಜನರು ಇಂಗ್ಲಿಷ್ ಮಾತನಾಡಬಲ್ಲವರಾಗಿದ್ದು, ಜಗತ್ತಿನ 5ನೇ ಅತಿದೊಡ್ಡ ಇಂಗ್ಲಿಷ್ ಮಾತನಾಡಬಲ್ಲ ರಾಷ್ಟ್ರವಾಗಿದೆ. ಈ ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ 16 ಜಾತಿಯ ಹೊಸ ಜೀವಿಗಳನ್ನು ಪತ್ತೆ ಹಚ್ಚಲಾಗಿತ್ತು. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ನಂತರ ಫಿಲಿಪೈನ್ಸ್ ದೇಶವು ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಭೂಶಾಖದ ಶಕ್ತಿ ಉತ್ಪಾದಿಸುವ ದೇಶವಾಗಿದೆ. ಈ ದೇಶದ GDP $354 ಬಿಲಿಯನ್. ಓಕೆ ಫ್ರೆಂಡ್ಸ್, ಇವಿಷ್ಟು ಫಿಲಿಪೈನ್ಸ್ ದೇಶದ ಬಗ್ಗೆ ಕುತೂಹಲಕಾರಿ ವಿಷಯಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.